ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಪ್ರತಿಯೊಂದು ದೇವಸ್ಥಾನದಲ್ಲೂ ನವಗ್ರಹಗಳನ್ನ ನೀವು ನೋಡೇ ನೋಡ್ತೀರಾ. ಆದರೆ ನವಗ್ರಹಗಳ ಬಗ್ಗೆ ಸುಮಾರು ಕ್ವಶನ್ಸ್ಗಳಿದೆ. ನವಗ್ರಹಗಳನ್ನ ಫಸ್ಟು ಸುತ್ತಬೇಕಾ, ನವಗ್ರಹಗಳು ಸುತ್ತಾದ್ಮೇಲೆ ದೇವ್ರ ದರ್ಶನ ಮಾಡಬೇಕಾ, ಮತ್ತು ನವಗ್ರಹಗಳು ಸುತ್ತಾದ್ಮೇಲೆ ಕೈಕಾಲು ತೊಳಿಬೇಕಾ, ಮತ್ತು ನವಗ್ರಹಗಳನ್ನ ಯಾವ ರೀತಿ ಸುತ್ತಬೇಕು ಅಂತ. ಯಾಕಂದರೆ ನಮ್ಮ ಜೀವನದಲ್ಲಿ ತುಂಬ ಒಂದು ಪ್ರಾಮುಖ್ಯತೆ ಇರೋದು ನವಗ್ರಹಗಳಿಗೆ. ಅಂದರೆ ಒಂದು ಗ್ರಹ ಚೆನ್ನಾಗಿದ್ದರೆ, ಗ್ರಹಗತಿ ಚೆನ್ನಾಗಿದ್ದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಯಾವುದೋ ಒಂದು ಗ್ರಹಗತಿ ಚೆನ್ನಾಗಿಲ್ಲ ಅಂದ ತಕ್ಷಣ ತುಂಬ ಕಷ್ಟಗಳನ್ನ ಫೇಸ್ ಮಾಡ್ತೀವಿ. ಸೊ ಹಾಗಾಗಿ ಈ 9 ಗ್ರಹಗಳಿದೆ ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ನವಗ್ರಹಗಳನ್ನ ಪೂಜೆ ಮಾಡಿದ್ರೆ ನಮ್ಗೆ ಯಾವುದೋ ಒಂದು ಶನಿ ತೊಂದರೆ ಇದೆ ಅಥವಾ ಯಾವುದೋ ಒಂದು ರಾಹುದು ತೊಂದರೆ ಇದೆ ಅಂದರೆ ಅದು ದೂರ ಆಗುತ್ತೆ ಅಂತ ಏನು ಮಾಡ್ತಾರೆ, ನವಗ್ರಹಗಳ ಪೂಜೆಗೆ ಫಸ್ಟ್ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ನವಗ್ರಹಗಳ ಬಗ್ಗೆ ಇರುವಂಥ ಕೆಲವೊಂದು ಡೌಟ್ಸ್ಗಳಿಗೆ ನನಗೂ ಸುಮಾರು ಜನ ಕಮೆಂಟಲ್ಲಿ ಕೇಳಿದರು. ಇವತ್ತು ಆ ಪ್ರಶ್ನೆಗಳಿಗೆಲ್ಲ ನಾನು ನನಗೆ ತಿಳಿದಷ್ಟು ಉತ್ತರನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ನವಗ್ರಹ ದರ್ಶನ ಮಾಡಬೇಕಾ ಫಸ್ಟು, ಅಥವಾ ದೇವ್ರ ದರ್ಶನ ಮಾಡಬೇಕಾ? ಅದಕ್ಕಿಂತ ಮುಂಚೆ ಹೋಗಿ ಇನ್ನೊಂದು ಮುಖ್ಯವಾದ ಒಂದು ವಿಷಯನ ತಿಳ್ಕೊಳ್ಳಿ. ಆವಾಗ ನಿಮಗೆ ಯಾರನ್ನ ಫಸ್ಟು ನೋಡಬೇಕನ್ನೋದು ನಿಮಗೆ ಗೊತ್ತಾಗುತ್ತೆ. ನವಗ್ರಹಗಳು ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆ ಹೊಂದಿದೆ. ಆದರೆ ಯಾವುದೇ ದೇವರಿಗಿಂತನೂ ದೊಡ್ಡವರಲ್ಲ. ಸೊ ಹಾಗಾಗಿ ಅಂದರೆ ಆ ಬ್ರಹ್ಮ ವಿಷ್ಣು ಈಶ್ವರನಿಗಿಂತ ದೊಡ್ಡವರಲ್ಲ ನವಗ್ರಹಗಳು. ಸೊ ಹಾಗಾಗಿ ನೀವು ಮೊದಲನೇದಾಗಿ ದೇವ್ರ ದರ್ಶನಕ್ಕೆ ನೀವು ಹೋದಾಗ ಎಲ್ಲಿಂದನೋ ಹೊರಗಡೆಯಿಂದ ಹೋಗಿರ್ತೀರಾ, ಅಂದರೆ ಮನೆಯಿಂದ ಹೋಗಿದ್ರೂ ತೊಂದರೆ ಇಲ್ಲ, ಅಥವಾ ಬೇರೆ ಕಡೆಯಿಂದ ಹೋದ್ರೂ ತೊಂದರೆ ಇಲ್ಲ, ಒಂದು ನಲ್ಲಿಗಳಿರುತ್ತೆ, ಕೈಕಾಲು ವಾಶ್ ಮಾಡ್ಕೊತೀರಾ, ಚೆನ್ನಾಗಿ ಇಮ್ಡಿ ಇರೋ ಇಮ್ಡಿಗೆ ನೀರು ಹಾಕ್ಕೊಂಡು ದರ್ಶನಕ್ಕೆ ಹೋಗೋದು ತುಂಬ ಒಳ್ಳೇದು ಅಂತಾರೆ. ಸೊ ಹಾಗಾಗಿ ಕೈಕಾಲು ಚೆನ್ನಾಗಿ ವಾಶ್ ಮಾಡ್ಕೊತೀರಾ, ಫಸ್ಟು ದೇವ್ರ ದರ್ಶನಕ್ಕೆ ಹೋಗಿ. ನೀವು ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಈಶ್ವರನ ವಿಷ್ಣುನ ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಮೊದಲು ಆ ದೇವಸ್ಥಾನದ ದರ್ಶನಕ್ಕೆ ನೀವು ಹೋಗಿ, ನಂತರ ಆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನೀವು ನವಗ್ರಹನ ನೀವು ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದರಲ್ಲಿ 2 ಪಾಯಿಂಟ್ ಗೊತ್ತಾಯಿತು, ದೇವರಿಗಿಂತ ದೊಡ್ಡವರೆಲ್ಲ ನವಗ್ರಹಗಳು. ಸೊ ಹಾಗಾಗಿ ನೀವು ಮೊದಲನೇದು ಪ್ರಿಫ್ರೆನ್ಸು ಅಂದರೆ ನೀವು ಫಸ್ಟ್ ಪ್ರಾಮುಖ್ಯತೆ ಆ ಒಂದು ದೇವಸ್ಥಾನದ ದೇವರಿಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಮೊದಲನೇ ದರ್ಶನ ನೀವು ದೇವ್ರದೇ ಮಾಡಬೇಕು. ನಂತರ ಮನೆಗೆ ಹೋಗಬೇಕಾದ್ರೆ ದರ್ಶನ ಮುಗೀತು ಅಂದಾಗ ನೀವು ಈಚೆ ಬರ್ತಿರಲ್ಲ, ಆವಾಗ ನೀವು ನವಗ್ರಹ ಪ್ರದಕ್ಷಿಣೆನ ಮಾಡಬೇಕಾಗತ್ತೆ. ಸೊ ಇದನ್ನು ಮರಿಬೇಡಿ, ಈ ಒಂದು ಡೌಟು. ಫಸ್ಟ್ ನವಗ್ರಹನ ದೇವರ ಅಂತ ಬಂದಾಗ ದೇವ್ರ ದರ್ಶನ ಫಸ್ಟು, ನಂತರ ನವಗ್ರಹ. ಇನ್ನು ಎರಡನೇದು, ನವಗ್ರಹ ಪ್ರದಕ್ಷಿಣೆನ ಎಷ್ಟು ರೌಂಡ್ ಬರಬೇಕು? ಯಾಕಂದರೆ ನೀವು ಒಂದು ಅಬ್ಸರ್ವ್ ಮಾಡಿರ್ತೀರಾ, ಅಲ್ಲಿ ನವಗ್ರಹಗಳನ್ನ ಒಂದೊಂದು ದಿಕ್ಕಿಗೆ ಒಂದೊಂದು ವಿಗ್ರಹಗಳನ್ನ ಇಟ್ಟಿರ್ತಾರೆ. ಈಗ ಸೂರ್ಯ ಬಂದು ಪೂರ್ವಾಭಿಮುಖವಾಗಿರ್ತಾರೆ, ಆ ಥರ ಶನಿ ಪರಮಾತ್ಮ ಬಂದು ಪಶ್ಚಿಮ ಅಭಿಮುಖವಾಗಿರ್ತಾರೆ, ಒಂದೊಂದು ದಿಕ್ಕಿಗೆ ಒಂದೊಂದು ಥರ ನವಗ್ರಹಗಳನ್ನ ಇಟ್ಟಿರ್ತಾರೆ. ಸೊ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ಯಾವ ಥರ ಸರ್ಕಲ್ ಬರಬೇಕು ನಾನು ಅಂತ. ಎಲ್ಲ ನವಗ್ರಹಗಳು ಅಂದರೆ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅದ್ರದ್ದು ಮೈನ್ ಡೋರ್ ಬಂದು ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸೂರ್ಯ ಈ ಕಡೆ ಅಂದರೆ ನಮ್ಮನ್ನ ನೋಡ್ತಾ ಇರ್ತಾನೆ, ಅಂದರೆ ಪೂರ್ವಾಭಿಮುಖವಾಗಿರ್ತಾನೆ. ಅಂದರೆ ನೀವು ಫಸ್ಟು ಓದ ತಕ್ಷಣ ಸೂರ್ಯದೇವನ ನೀವು ನೋಡಬೇಕಾಗತ್ತೆ, ಅಂದರೆ ಅದು ಪೂರ್ವಾಭಿಮುಖವಾಗಿ ಸೂರ್ಯ ಇರ್ತಾನೆ. ಸೊ ಹಾಗಾಗಿ ನಿಮ್ಮ ಎಡಗಡೆಯಿಂದ ನೀವು ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ಎಡಗಡೆಯಿಂದ ನೀವು 9 ರೌಂಡ್ ಬರಬೇಕಾಗತ್ತೆ. 9 ರೌಂಡ್ ಬರಬೇಕಾದಾಗಲೂ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬಾರ್ದು. ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಯಾರೇ ಫ್ರೆಂಡ್ಸ್ ಇರಲಿ, ಹಸ್ಬೆಂಡ್ ಇರಲಿ, ಹೆಂಡತಿ ಇರಲಿ, ನವಗ್ರಹ ಸುತ್ತಬೇಕಾದ್ರೆ ಮಾತಾಡಬಾರ್ದು. ಮತ್ತು ಚಳಿ ಇದೆ ಅಂದ್ಬಿಟ್ಟು ಕೈ ಕಟ್ಕೊಂಡು ನವಗ್ರಹಗಳನ್ನ ಸುತ್ತಬಾರ್ದು. ಹಿಂದೆ ಬೆನ್ನಿಗೆ ಕೈ ಕಟ್ಕೊಂಡು ನವಗ್ರಹನ ಸುತ್ತಬಾರ್ದು. ನೀವು ಕೈ ಮುಗಿಯೋ ರೀತಿ ಕೈನ ಇಟ್ಕೊಂಡು ನೀವು 9 ರೌಂಡು ನವಗ್ರಹನ ಸುತ್ತಬೇಕಾಗತ್ತೆ. ಹಾಂ, ಮತ್ತು ರಾಹು ಕೇತು ಉಲ್ಟಾ ಇರ್ತಾರೆ, ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಇರ್ತಾರೆ. ನೀವು ವಾಪಸ್ ಇನ್ನೊಂದು 2 ರೌಂಡ್ ಬರಬೇಕಾ ಅನ್ನೋದಾದರೆ ಇಲ್ಲ. ನಾನು ಇದನ್ನು ತುಂಬ ಜನ ಕಡೆ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಒಂದು ಸತಿ 9 ರೌಂಡು ನಿಮ್ಮ ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ನೀವು 9 ರೌಂಡ್ ನಿಮ್ಮ ಎಡಗಡೆಗೆಯಿಂದ 9 ರೌಂಡ್ ಬಂದರೆ ಸಾಕು, ಬರಬೇಕಾದ್ರೆ ಮಾತಾಡಬಾರ್ದು. ಒಂದು ವಿಗ್ರಹಗಳನ್ನು ಅಂದರೆ ಯಾವುದೇ ನವಗ್ರಹಗಳನ್ನ ನಿಮ್ಮ ಕೈಯಿಂದ ಮುಟ್ಬಾರ್ದು. ಕೆಲವ್ರು ಏನು ಮಾಡ್ತಾರೆ, ಶುಕ್ರಗ್ರಹಂಗೆ ನಾನು ಹೂವು ತೊಗೊಬಂದಿದ್ದೀನಿ, ಹೂವು ಹಾಕ್ತೀನಿ ಅಂತಲೋ, ಅಥವಾ ಶುಕ್ರಗ್ರಹ ನನಗೆ ಬೇಗ ಒಲಿಲಿ ಅಥವಾ ನನಗೆ ಒಳ್ಳೇದು ಮಾಡಲಿ ಅಂತ ಶುಕ್ರಗ್ರಹನ ಮುಟ್ಟೋದಾಗಲಿ, ಸೂರ್ಯದೇವನ ಮುಟ್ಟೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವುದೇ ಗ್ರಹಗಳನ್ನ ನೀವು ಮುಟ್ಟಿ ನಮಸ್ಕಾರ ಮಾಡಬೇಡಿ. ಯಾಕಂದರೆ ಆ ಒಂದು ನವಗ್ರಹಗಳನ್ನ ಮುಟ್ಟೋ ಒಂದು ಪಾವಿತ್ರ್ಯತೆ ನಮ್ಮಲ್ಲಿ ಇರಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅಂದರೆ ಮನುಷ್ಯ ಅಲ್ವಾ, ಸೊ ಹಾಗಾಗಿ ನವಗ್ರಹಗಳನ್ನ ನಾವು ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಜಸ್ಟ್ ಕೈ ಮುಕ್ಕೊಂಡು ನೀವು 9 ರೌಂಡ್ ಬರಬೇಕು, ನಂತರ ಬಂದು
ಸೂರ್ಯ ಅಭಿಮುಖವಾಗಿ ನಿಂತ್ಕೊಂಡು ಬೆನ್ನನ್ನ ದೇವ್ರಿಗೆ ತೋರಿಸ್ಬಾರ್ದು, ಅಂದ್ರೆ ವಿಗ್ರಹಗಳಿಗೆ, ನವಗ್ರಹಗಳಿಗೆ ತೋರಿಸ್ಬಾರ್ದು. ನೀವು ಹೆಂಗ್ ನಿಂತಿರ್ತೀರ ಕೈ ಮುಕೊಂಡು, ಹಂಗೆ ಹಿಂದಕ್ಕೆ ಮುನ್ನಾಗ್ ಬಂದ್ಬಿಡ್ಬೇಕು. ಹಿಂದಕ್ಕೆ ಕಾಲ ಹಾಕೊಂಡು ಸೂರ್ಯನ ನೋಡ್ಕೊಂಡೆ ನೀವು ರಿಟರ್ನ್ ಬರ್ಬೇಕು. ಯಾವುದೇ ಕಾರಣಕ್ಕೂ ಬೆನ್ನ ತೋರಿಸ್ಕೊಂಡು ಬರಬೇಡಿ ನವಗ್ರಹಗಳಿಗೆ. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ನವಗ್ರಹಗಳ ಶಾಂತಿ ಮತ್ತು ಪೂಜೆ ತುಂಬ ನಮಗೆ ಪರಿಹಾರನ ತಂದುಕೊಡುತ್ತೆ ಎಷ್ಟೋ ಕಷ್ಟಗಳಿಗೆ. ಹಾಗಂತ ನಮ್ಮ ಕೈಯಾರೆ ನಾವು ಯಾವುದೇ ಗ್ರಹಗಳಿಗೆ ಪೂಜೆನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಗ್ರಹಗಳನ್ನ ನೀವು ಮುಟ್ಟಬಾರ್ದು. ಸೊ ಪುಣ್ಯ ಸಂಪಾದನೆ ಮಾಡೋದಾಗಲಿ, ಕೆಲವೊಂದು ದೋಷಗಳನ್ನ ಸಂಪಾದನೆ ಮಾಡೋದು ನಮ್ಮ ಕೈಲೇ ಇರುತ್ತೆ. ಆದಷ್ಟು ದೋಷಗಳಾಗದೇ ಹೋದಂಗೆ ನೋಡ್ಕೊಳ್ಳಿ. ನವಗ್ರಹಗಳನ್ನ ನೀವು ಆದಷ್ಟು ಮುಟ್ಟಬೇಡಿ ದಯವಿಟ್ಟು. ಮತ್ತು ಇನ್ನೊಂದು ನಾನು ಕೊನೆಯದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರತಿದಿನ ನೀವು ನವಗ್ರಹಗಳನ್ನ ಸುತ್ತಬೇಕು ಅನ್ನೋದಾದರೆ, ಆದಷ್ಟು ಶನಿವಾರ ಮಾತ್ರ ನೀವು ನವಗ್ರಹಗಳನ್ನ ಸುತ್ತಿ, ಬೇರೆ ದಿನಗಳ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಬೇರೆ ದಿನ ನವಗ್ರಹಗಳನ್ನ ಸುತ್ತೋದಕ್ಕಿಂತ ಶನಿವಾರ ಸುತ್ತಿದ್ರೆ ಒಳ್ಳೆಯದು. ಯಾಕಂದರೆ ಬೇರೆ ದಿನ ಶನಿ ಪರಮಾತ್ಮನ ಪ್ರಭಾವ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವತ್ತೊಂದು ದಿನ ನೀವು ಬೇರೆ ದಿನಗಳು, ನಾನು ಹೇಳೋ ಪ್ರಕಾರ ನೋಡೋದಾದರೆ, ಅಂದರೆ ನನ್ನ ಒಂದು ಒಪಿನಿಯನ್ ಹೇಳೋದಾದರೆ, ಬೇರೆ ದಿನಗಳು ನವಗ್ರಹಗಳನ್ನು ಸುತ್ತ ಅವಶ್ಯಕತೆ ಇಲ್ಲ. ಸುತ್ತಲೇಬೇಕು ಅಂತ ಅನಿಸಿದ್ರೆ ಜಸ್ಟ್ 1 ರೌಂಡ್ ಸುತ್ತ ಬನ್ನಿ. ಆದರೆ ಶನಿವಾರ ಮಾತ್ರ 9 ರೌಂಡ್ನ ನೀವು ಸೂರ್ಯ ಅಭಿಮುಖವಾಗಿ ನಿಂತ್ಕೊಂಡು, ಸೂರ್ಯಗ್ರಹಣ ಅಭಿಮುಖವಾಗಿ ನಿಂತ್ಕೊಂಡು ನಿಮ್ಮ ಎಡಗಡೆಯಿಂದ 9 ರೌಂಡ್ನ ಸುತ್ತಿ ಬನ್ನಿ. ಮತ್ತು ಬರಬೇಕಾದ್ರೆ ಬೆನ್ನನ್ನು ತೋರಿಸ್ಕೊಂಡು ನವಗ್ರಹಗಳಿಗೆ ಬರಬಾರ್ದು. ಸೊ ನೀವು ಮುಂದೆ ಹೇಗೆ ನಿಂತಿರ್ತಾ ಅದೇ ಥರ ಹಿಂದಕ್ಕೆ ಮುನ್ನಾಗಿ ಬಂದ್ಬಿಡಿ. ಬಟ್ ಯಾವುದೇ ಕಾರಣಕ್ಕೂ ಬೆನ್ನನ್ನು ನವಗ್ರಹಗಳಿಗೆ ತೋರಿಸ್ಬೇಡಿ. ಸೊ ಇದಿಷ್ಟು ನವಗ್ರಹಗಳ ಬಗ್ಗೆ ತುಂಬ ಮುಖ್ಯವಾಗಿ ತಿಳ್ಕೊಬೇಕಾದ ಕೆಲವೊಂದು ಅಂಶಗಳು. ಸೊ ಹಾಗಾಗಿ ದಯವಿಟ್ಟು ನವಗ್ರಹಗಳ ಪೂಜೆ ಮಾಡ್ತಾ ಇದ್ದೀರಾ, ಇಲ್ಲ ನವಗ್ರಹಗಳನ್ನ ಸುತ್ತಿದ್ದೀರಾ ಅಂದರೆ ದಯವಿಟ್ಟು ಈ ಒಂದು ಅಂಶಗಳನ್ನ ನೆನಪಲ್ಲಿಟ್ಕೊಂಡು ಸುತ್ತೋದು ತುಂಬ ಒಳ್ಳೆಯದು. ಮತ್ತು ನಿಮ್ಗೆ ಯಾರಾದರೂ ಯಾವುದಾದ್ರು ಗ್ರಹದ ಶಾಂತಿ ಮಾಡಿ ಅಂತ ನಿಮ್ಗೆ ಏನಾರು ಅಂದರೆ, ದಯವಿಟ್ಟು ನೀವು ಆ ಒಂದು ದೇವಸ್ಥಾನದ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಯಾವ ಗ್ರಹದ ಶಾಂತಿನ ಯಾವತ್ತು ದಿನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅವರೇ ನಿಂತು ಮಾಡಿಸ್ಕೊಡ್ತಾರೆ. ಅವಾಗ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಆದರೆ ನೀವೇ ಇಂಡಿವಿಜುವಲ್ ಆಗಿ ಒಬ್ಬರೇ ಹೋಗಿ ಯಾವುದೇ ಕಾರಣಕ್ಕೂ ನವಗ್ರಹನ ಮುಟ್ಟಿ ಪೂಜೆ ಮಾಡಬೇಡಿ. ಫ್ರೆಂಡ್ಸ್, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋದಾಗ ನಾವು ಮುಖ್ಯವಾಗಿ ತಿಳ್ಕೊಬೇಕಾದ ವಿಷಯ. ಸೊ ಇವತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನ ನವಗ್ರಹಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಕಂಪ್ಲೀಟಾಗಿ ನಾನು ನನಗೆ ಗೊತ್ತಿರೋರ ಹತ್ರ ತಿಳ್ಕೊಂಡಿರೋದು. ಇಷ್ಟ ಇದ್ದರೆ ಫಾಲೋ ಮಾಡಿ. ಥ್ಯಾಂಕ್ ಯು.